ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ 3 ದಿನ ಬಾಕಿ ಇರುವ ಹೊತ್ತಲ್ಲಿ ಮತ್ತೊಂದು ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆ ಲೋಕಪೋಲ್ ಕೂಡ ತನ್ನ ಪ್ರೆಡಿಕ್ಷನ್ ಅನ್ನು ಬಿಟ್ಟಿರುವಂತದ್ದು ಎಬಿಪಿ ನ್ಯೂಸ್ ಮತ್ತೆ ಸಿ ವೋಟರ್ ನ ಪ್ರೆಡಿಕ್ಷನ್ ಗೂ ಲೋಕಪೋಲ್ ನ ಚುನಾವಣಾ ಪ್ರೆಡಿಕ್ಷನ್ ಗೂ ತುಂಬಾ ವ್ಯತ್ಯಾಸ ಇದೆ ನಂಬರ್ ಗಳಲ್ಲೂ ಕೂಡ ದೊಡ್ಡ ವ್ಯತ್ಯಾಸ ಇದೆ ವೋಟ್ ಸ್ವಿಂಗಿಂಗ್ ಅಲ್ಲೂ ಕೂಡ ದೊಡ್ಡ ವ್ಯತ್ಯಾಸವನ್ನು ಲೋಕಪೋಲ್ ತೋರಿಸಿದೆ ನೋಡಿ ಲೋಕಪೋಲ್ ಸಮೀಕ್ಷೆಯ ಪ್ರಕಾರ ಅದರ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಜನಾರ್ದನ್ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಎಸ್ಡಿಪಿಐ ಇವೆಲ್ಲವೂ ಮತ್ತೆ ಪಕ್ಷೇತರರು ಹೀಗೆ ಎಲ್ಲರೂ ಸೇರಿಕೊಂಡು ಅದರ್ಸ್ ಕರ್ನಾಟಕದಲ್ಲಿ ಗೆಲ್ಲಬಹುದಾದಂತಹ ಕ್ಷೇತ್ರಗಳು ಎಷ್ಟು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎರಡು ಅಂತ ಮ್ಯಾಕ್ಸಿಮಮ್ 0-2 ಗೆದ್ರೆ ಮ್ಯಾಕ್ಸಿಮಮ್ ಎರಡು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಶೇಕಡ 5-8% ಓಟುಗಳನ್ನು ಇತರರು ಅಂತ ಹೇಳಿದ್ರೆ ರೆಡ್ಡಿಯವರ ಪಕ್ಷ ಆಮ್ ಆದ್ಮಿ ಪಾರ್ಟಿ ಎಸ್ಡಿಪಿಐ ಎಡಪಕ್ಷಗಳು ಮತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿರುವಂಥವರು ಸೊ ಇವರೆಲ್ಲ ಸೇರಿಕೊಂಡು 5-8% ಓಟುಗಳನ್ನು ತೆಗೆದುಕೊಳ್ಬಹುದು ಗೆದ್ರೆ ಮ್ಯಾಕ್ಸಿಮಮ್ ಎರಡು ಕ್ಷೇತ್ರಗಳಲ್ಲಿ ಗೆಲ್ಬಹುದು ಎನ್ನುವಂಥದ್ದು ಲೋಕಪಾಲ್ನ ಅಂದಾಜು ಇನ್ನು ಜೆ ಡಿ ಎಸ್ 23-28 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿ ಏಕೆ ಇಟ್ ಇಸ್ ಬಿಲೋ 30 ಎಬಿಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ ಜೆ ಡಿ ಎಸ್ ಬಿಲೋ 30 ಇದೆ 30 ಕಡಿಮೆ ಸೀಟನ್ನು ಗೆಲ್ಲುತ್ತೆ ಜೆ ಡಿ ಎಸ್ ಅಂತ ಹೇಳಿ ಲೋಕಪಾಲ್ ಕೂಡ ಹೇಳಿರುವಂಥದ್ದು 23-28 ಸೀಟು ಮೇ ಬಿ 25 ಮೀನ್ ನಂಬರ್ 14-18% ಓಟನ್ನು ತೆಗೆದುಕೊಳ್ಬಹುದು ಅಂತೇಳಿ ಜೆ ಡಿ ಎಸ್ನ ವೋಟ್ ಶೇರ್ ಕೂಡ ಶ್ರಿಂಕ್ ಆದಂಗಿದೆ ಕುಸಿದಂಗಿದೆ ಈ ಸಮೀಕ್ಷೆಯ ಪ್ರಕಾರ ವಿಚ್ ಇಸ್ ಮೋಸ್ಟ್ ಡೇಂಜರಸ್ ಟ್ರೆಂಡ್ ಫಾರ್ ಜೆ ಡಿ ಎಸ್ ಈ ನಂಬರ್ ಏನಾದರೂ ಬಂದರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಭವಿಷ್ಯ ಇನ್ನಷ್ಟು ಸಂಕಷ್ಟದ ದಿನಗಳನ್ನು ಕಾಣುವಂತಹ ಸಾಧ್ಯತೆಗಳು ಹೆಚ್ಚು ಇನ್ನು ಬಿ ಜೆ ಪಿಯ ಲೆಕ್ಕಾಚಾರಕ್ಕೆ ಬಂದರೆ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಇವರಂತೂ ಬಿ ಜೆ ಪಿ ಒಂದು ಹಂತದ ಕಂಪ್ಲೀಟ್ ಡೆಸಿಮೆಂಟ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಲೋಕಪಾಲಲ್ಲಿ ಸಮೀಕ್ಷೆಯ ಪ್ರಕಾರ ಕಂಪ್ಲೀಟ್ ಡೆಸಿಮೆಂಟ್ ಅಂದರೆ 2013 ಚುನಾವಣೆಯಲ್ಲಿ ಹೇಗೆ ಬಿ ಜೆ ಪಿ ಹೀನಾಯವಾಗಿ ಸೋಲನ್ನು ಅನುಭವಿಸ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬರುತ್ತೆ ಅಂತ 59-65 ಸೀಟು ಮೋದಿಯವರ ಅಲೆ ಇದೆ ಅಂತೇಳಿ ಬಿ ಜೆ ಪಿಯವರು ಹೇಳಿದ್ದಾಗಿಯೂ ಕೂಡ ಬಿ ಜೆ ಪಿ 59-65 ಸೀಟು ಅಂದರೆ ಈಗಿನ ಬಿ ಜೆ ಪಿಯ ನಂಬರ್ ಏನಿದೆ 123 ಸೀಟು ಅದರ ಅರ್ಧದಷ್ಟು ಸೀಟನ್ನು ಮಾತ್ರ ಬಿ ಜೆ ಪಿ ಗೆಲ್ಲಬಹುದು ಅಂತೇಳಿ 59-65 ಸೀಟು 31-32% ವೋಟ್ ಶೇರ್ ನಾವು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಬಿ ಜೆ ಪಿಗೆ ಆಗಬಹುದಾದಂಥ ಸಣ್ಣ ವೋಟ್ ಶೇರ್ನ ಶಿಫ್ಟಿಂಗ್ ಏನಿದೆ ಬಿ ಜೆ ಪಿಯ ವೋಟ್ ಶೇರ್ನಲ್ಲಿ ಅದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜನ್ನು ಮಾಡ್ತಾ ಇದೆ ಕ್ಷೇತ್ರದಲ್ಲಿ ಅಂತೇಳಿ ಸೊ 31-32% ವೋಟ್ ಶೇರ್ ಇವರ ಲೆಕ್ಕಾಚಾರದ ಪ್ರಕಾರ ಲೋಕಪಾಲ್ ಲೆಕ್ಕಾಚಾರದ ಪ್ರಕಾರ 59-65 ಸೀಟು ಇನ್ನು ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬಂದರೆ ಲೋಕಪಾಲ್ ಅವರು ಪ್ರೆಡಿಕ್ಟ್ ಮಾಡಿರುವಂಥದ್ದು 129-134 ಸೀಟು 129 ಅಂತ ಹೇಳಿದ್ರೆ ಮೆಜಾರಿಟಿಗೆ ಬೇಕಾಗಿರುವಂಥದ್ದು 113 ಸೀಟು 113 ಬಳಿಕ ಒಂದು ಪಕ್ಷಕ್ಕೆ ಕರ್ನಾಟಕದಲ್ಲಿ ಚುನಾವಣೆ ನಡೆದ ಬಳಿಕ ಏನು ಸಿಗುತ್ತೆ ಅವೆಲ್ಲವೂ ಕೂಡ ಪ್ಲಸ್ 113 ಸಿಂಪಲ್ ಮೆಜಾರಿಟಿ ಸರಳ ಬಹುಮತ 224 ಸೊ 113 ಬಳಿಕದ ನಂಬರ್ ಏನಿದೆ ಇಟ್ ಇಸ್ ಅ ಪ್ಲಸ್ ಸೊ ಕಾಂಗ್ರೆಸ್ಗೆ 129-134 ಸೀಟುಗಳು ಗೆಲ್ಲಬಹುದು ಎನ್ನುವಂಥದ್ದು ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು ಸೊ ಅಲೆ ಇದೆ ತಳಮಟ್ಟದಲ್ಲಿ ಅಂತೇಳಿ ಈ ನಂಬರನ್ನು ನೋಡಿದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಲೆ ಇದೆ ಕಾಂಗ್ರೆಸ್ನ ಅಬ್ಬರ ಇದೆ ಅಂತೇಳಿ ಈ ಸಮೀಕ್ಷೆ ಅಂದಾಜು ಮಾಡಿರುವಂಥದ್ದು 42-45% ವೋಟ್ ಶೇರನ್ನು ಕಾಂಗ್ರೆಸ್ ಪಡೆದುಕೊಳ್ಬಹುದು ಅಂತೇಳಿ ಸೊ 42-45% ಅಂತ ಹೇಳಿದ್ರೆ ಇಟ್ ವಿಲ್ ಕಂಪ್ಲೀಟ್ಲಿ ಸ್ವಿಂಗ್ ಆದಂಗಿದೆ ಗ್ರೌಂಡು ಜನ ಬಿ ಜೆ ಪಿಯ ಬಗ್ಗೆ ಬೇಸತ್ತು ಕಾಂಗ್ರೆಸ್ಸಿಗೆ ವೋಟ್ ಹಾಕದಂಗಿದೆ ಜೆ ಡಿ ಎಸ್ ಬದಲು ಈ ಬಾರಿ ಮತ್ತೆ ಕಾಂಗ್ರೆಸ್ಸಿಗೆ ಒಂದು ಅವಕಾಶ ಕೊಡೋಣ ಎನ್ನುವಂತಹ ಅರ್ಥದಲ್ಲಿ ಮತದಾರರು ವೋಟ್ ಹಾಕದಂಗಿದೆ ಸೊ ಶಿಫ್ಟಿಂಗ್ ಆದಂಗಿದೆ ವೋಟಿಂಗು ಈ ಲೋಕಪಾಲ್ ಅವರ ಚುನಾವಣಾ ಸಮೀಕ್ಷೆ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಸೊ ಮೋರಲ್ ಬೂಸ್ಟರ್ ಅಗೇನ್ ಕಾಂಗ್ರೆಸ್ಗೆ ನಾವು ಎ ಬಿ ಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆಯಲ್ಲಿ ಏನು ಹೇಳಿದ್ವಿ ಅದನ್ನೇ ಇಲ್ಲೂ ಕೂಡ ಹೇಳ್ಬೋದು ಏನು ಅಂತ ಹೇಳಿದ್ರೆ ಮತದಾನಕ್ಕೆ ಬಾಕಿ ಇರುವಂಥದ್ದನ್ನು 3 ದಿನ 3 ದಿನದಲ್ಲಿ ಅಂಥದ್ದೇನೋ ಆಗುವಂಥದ್ದೇನಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡಿದ್ರು ಕೂಡ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅಗ್ರೆಸಿವ್ಲಿ ಇನ್ ಗ್ರೌಂಡ್ ಏನೂ ಆಗಲ್ಲ ಕ್ಯಾಂಪೇನ್ ನಾಳೆನೇ ಎಂಡು ಕ್ಯಾಂಪೇನ್ ಬಹುತೇಕ ಮುಗ್ದೋಗಿದೆ
ಬಹುತೇಕ ಕ್ಯಾಂಪೇನ್ ಮುಗಿದೋಗಿದೆ, ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಏರಿಯಾ ಗಲ್ಲಿ ಈ ತರದ್ದು ಮಾತ್ರ ಬಾಕಿ ಇರುವಂಥದ್ದು. ಆಮೇಲೆ ಓವರ್ ಆಲ್ ಆಗಿ ಸ್ಟೇಟ್ ನೆರೇಟಿವ್ ಸೆಟ್ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ನೆರೇಟಿವ್ ಸೆಟ್ ಆಗಿಬಿಟ್ಟಿದೆ. ಸೊ ಚೇಂಜಸ್ ಆಗುವಂಥದ್ದೇನಿಲ್ಲ. ಜಸ್ಟ್ ಬಿಕಾಸ್ ಮೋದಿ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡಿದ್ರು ಎನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದಾಗಲಿ, ಅಥವಾ ಮೈಸೂರಲ್ಲಿ ರೋಡ್ ಶೋ ಮಾಡಿದ್ರ ಕಾರಣಕ್ಕೋಸ್ಕರ ಇಂಪ್ಯಾಕ್ಟ್ ಆಗುತ್ತೆ, ಆ ಥರದ ಸನ್ನಿವೇಶಗಳು ಇಲ್ಲ ಸದ್ಯಕ್ಕಂತೂ. ಸೊ ಮೊರಲ್ ಬೂಸ್ಟರ್ ಕಾಂಗ್ರೆಸ್ಗೆ 129 134. ಸೊ ಈ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಗ್ ಬಿಗ್ ವಿನ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಎದುರಿದೆ. ಸೊ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಜಯದ ನಿರೀಕ್ಷೆ ಇದ್ದಂತಿದೆ.